ಪ್ರತಿಯೊಬ್ಬ ಹತ್ತಿ ರೈತ ಬಯಸೋದು ಸ್ವಸ್ಥ ಬೆಳೆ ಮತ್ತು ಉತ್ತಮ ಇಳುವರಿ. ಅದಕ್ಕಾಗಿ ಆತ ಕಠಿಣ ಪರಿಶ್ರಮ ಮಾಡ್ತಾನೆ, ಬೆಳೆಯನ್ನು ಪ್ರೀತಿಯಿಂದ ಪೋಷಿಸುತ್ತಾನೆ. ಆದರೆ ನಿಮ್ಗೆ ಗೊತ್ತೇ, ಇದೆಲ್ಲದರ ಹೊರತಾಗಿಯೂ ರಸ ಹೀರುವ ಕೀಟಗಳ ಅಪಾಯ ಇದ್ದೇ ಇರುತ್ತದೆ. ಒಂದ್ ವೇಳೆ ಒಂದ್ಸಲ ರಸ ಹೀರುವ ಕೀಟ ಸಸಿಯ ಮೇಲೆ ದಾಳಿ ಮಾಡಿದ್ರೆ ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಮಾಡಲಾಗದಿದ್ರೆ ಅದು ಸಸ್ಯಕ್ಕೆ ಶೇಕಡ 25-30% ಹಾನಿ ಉಂಟು ಮಾಡುತ್ತದೆ, ಇಳುವರಿ ಶೇಕಡ 50% ಕಡಿಮೆಯಾಗುತ್ತೆ. ಇಷ್ಟೇ ಅಲ್ಲ, ಒಂದ್ ವೇಳೆ ಇವುಗಳ ಪ್ರಕೋಪ ಹೆಚ್ಚಾದ್ರೆ ಈ ಕೀಟಗಳು ಇಡೀ ಫಸಲನ್ನೇ ಸಂಪೂರ್ಣವಾಗಿ ನಾಶ ಮಾಡುತ್ತವೆ. ಅಂದರೆ ಬೆಳೆ, ಪರಿಶ್ರಮ, ಇಳುವರಿ, ಲಾಭ ಎಲ್ಲವೂ ನಷ್ಟ, ರೈತನಿಗೆ ಸಂಕಷ್ಟ. ಇಂಥದ್ದೇ ತೊಂದರೆಗೆ ಈಡಾಗಿದ್ದಾರೆ ಮೋಹನ್ ಅಣ್ಣ. ಇವರ ಬೆಳೆಯ ಮೇಲೂ ರಸ ಹೀರುವ ಕೀಟಗಳ ಪ್ರಭಾವವಾಗಿತ್ತು. ಕೀಟಗಳ ಹಾವಳಿಯಿಂದ ರಕ್ಷಿಸಲು ಮೋಹನ್ ಅಣ್ಣ ಎರಡು ಬೇರೆ ಬೇರೆ ಔಷಧಿಗಳ ಸಿಂಪರಣೆಯನ್ನು ಮಾಡಿದ್ದರು, ಆದರೆ ಯಾವುದೇ ಲಾಭವಾಗಲಿಲ್ಲ. ನಾನು ಮೊದಲೇ ಎರಡು ಬೇರೆ ಬೇರೆ ರಾಸಾಯನಿಕ ಬಳಸಿದ್ದೀನಿ, ಆದರೆ ಯಾವುದೇ ಪ್ರಭಾವವಿಲ್ಲ. ಈಗ ಯಾರು ನೆರವಾಗ್ತಾರೆ ನನಗೆ? ಚಿಂತಿಸುವ ಅಗತ್ಯವಿಲ್ಲ. ಈ ಸುಮಿಟೋಮೋ ಪೈಕ್ಲೋಮ್ ಇದೆಯಲ್ಲ, ಯಾರಪ್ಪ ನೀನು? ನಾನು ಪೈಕ್ಲೋಮ್. ಪೈಕ್ಲೋಮ್? ಹೌದು, ಸುಮಿಟೋಮೋ ಕೆಮಿಕಲ್ ಇಂಡಿಯಾದ ಪೈಕ್ಲೋಮ್. ನಾನು ಈ ಎಲ್ಲಾ ರಸ ಹೀರುವ ಕೀಟಗಳ ವೈರಿ. ಇಂದು ರೈತರ ಅತಿದೊಡ್ಡ ಸಮಸ್ಯೆಯೇ ರಸ ಹೀರುವ ಕೀಟ. ಇದು ಸ್ವಸ್ಥ ಬೆಳೆಯ ರಸ ಹೀರಿ ಅದರ ಪೋಷಕಾಂಶಗಳನ್ನೇ ಸಾಯಿಸುತ್ತದೆ ಮತ್ತು ಬೆಳೆಯನ್ನು ದುರ್ಬಲ ಮತ್ತು ಅನುಪಯುಕ್ತವಾಗಿಸುತ್ತದೆ. ನಿಮ್ಮ ಹತ್ತಿ ಮತ್ತು ಬದನೆಯ ಬೆಳೆಗಳಿಗೆ ಈ ರಸ ಹೀರುವ ಕೀಟಗಳಿಂದ ಮುಕ್ತಿ ನೀಡಲು ಸುಮಿಟೋಮೋ ಕೆಮಿಕಲ್ ಇಂಡಿಯಾ ತಯಾರಿಸಿದೆ ಹೊಸ ಕೀಟನಾಶಕ ಪೈಕ್ಲೋಮ್. ಅರೆ ವಾ, ನೀನು ಸುಮಿಟೋಮೋ ಕೆಮಿಕಲ್ ಇಂಡಿಯಾದ ಉತ್ಪನ್ನವೋ? ಹೌದು, ಅದೇ ಸುಮಿಟೋಮೋ ಕೆಮಿಕಲ್ ಇಂಡಿಯಾ. ಇದೊಂದು ಜಪಾನೀಸ್ ಕಂಪನಿ. ಇವರು ತಮ್ಮ ಕೃಷಿ ಉತ್ಪನ್ನಗಳಲ್ಲಿ ಸರ್ವಶ್ರೇಷ್ಠ ಜಪಾನೀಸ್ ತಂತ್ರಗಳ ಬಳಕೆ ಮಾಡ್ತಾರೆ. ಸುಮಿಟೋಮೋ ಸರ್ವಶ್ರೇಷ್ಠ ಪರಿಣಾಮಗಳ ಜೊತೆಗೆ ಅತ್ಯಧಿಕ ಪೇಟೆಂಟ್ಸ್ ಕೂಡ ಪಡೆದುಕೊಂಡಿದೆ. ಮತ್ತೆ ಇಂದು ಸುಮಿಟೋಮೋ ಕೆಮಿಕಲ್ ಇಂಡಿಯಾ ಕಂಪನಿ ತನ್ನ ಅದ್ವಿತೀಯ ಮಿಶ್ರಣ ಪೇಟೆಂಟೆಡ್ ಉತ್ಪನ್ನಗಳಿಂದಾಗಿ ಜಗತ್ತಿನಾದ್ಯಂತ ರೈತರ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಅರೆ ವಾ, ಇದಂತೂ ಸಂತೋಷದ ವಿಷಯ. ಪೈಕ್ಲೋಮ್ ಸುಮಿಟೋಮೋ ಕೆಮಿಕಲ್ ಇಂಡಿಯಾದವರು ತಯಾರಿಸಿದ ಒಂದು ಹೊಸ ದುಪ್ಪಟ್ಟು ಶಕ್ತಿಯ ಕೀಟನಾಶಕ. ಇದು ಬಿಳಿನೊಣ, ಜ್ಯಾಸಿಡ್ ಮತ್ತು ಆಫಿಡ್ ನಂತ ರಸ ಹೀರುವ ಕೀಟಗಳಿಂದ ಉತ್ತಮ ಮತ್ತು ದುಪ್ಪಟ್ಟು ವೇಗದ ನಿಯಂತ್ರಣ ನೀಡುತ್ತದೆ ಮತ್ತು ನಿಮ್ಮ ಬೆಳೆಯನ್ನು ಸಮೃದ್ಧವಾಗಿಸಲು ನೆರವಾಗುತ್ತದೆ. ಸಾಮಾನ್ಯವಾಗಿ ರೈತರು ಬಿಳಿನೊಣ, ಜ್ಯಾಸಿಡ್, ಆಫಿಡ್ನ ನಿಯಂತ್ರಣ ಮಾಡಲು ಎರಡು ವಿಭಿನ್ನ ಔಷಧಿಗಳನ್ನು ಬಳಸುತ್ತಾರೆ, ಆದರೆ ಪೈಕ್ಲೋಮ್ ದುಪ್ಪಟ್ಟು ಶಕ್ತಿಯ ಕೀಟನಾಶಕವಾಗಿದೆ. ಹೀಗಾಗಿ ಒಂದೇ ಸಾಕಾಗುತ್ತೆ ಈ ರಸ ಹೀರುವ ಕೀಟಗಳ ಪ್ರಭಾವಿ ನಿಯಂತ್ರಣ ಮಾಡೋದಕ್ಕೆ. ಮತ್ತಿದು ಹೇಗೆ ಕೆಲಸ ಮಾಡುತ್ತೆ? ಇದು ಬಿಳಿನೊಣದ ಪ್ರತಿಯೊಂದು ಜೀವನ ಕ್ರಮದ ಮೇಲೆ ಕೆಲಸ ಮಾಡುತ್ತದೆ. ಬಿಳಿನೊಣದ ಜೀವನ ಕ್ರಮ ಈ ರೀತಿಯಾಗಿದೆ. ಬಿಳಿನೊಣದ ಜೀವನ ಕ್ರಮ ಮೂರು ಭಾಗ ಹೊಂದಿರುತ್ತದೆ: ಮೊಟ್ಟೆ, ನಿಂಫ್ ಮತ್ತು ವಯಸ್ಕ. ಇದರಲ್ಲಿ ನಿಂಫ್ ಹಂತದಲ್ಲಿ ಅತಿ ಹೆಚ್ಚು ಕಾಲದವರೆಗೆ ಇರುತ್ತದೆ ಮತ್ತು ಬೆಳೆಯ ಸುಮಾರು ಶೇಕಡ 80% ಹಾನಿ ಮಾಡುತ್ತದೆ. ಉಳಿದ ಶೇಕಡ 20% ಹಾರಾಡುವ ನೊಣ ಮಾಡುತ್ತದೆ. ಇದರ ಜೀವನ ಕ್ರಮವನ್ನು ಗಮನದಲ್ಲಿರಿಸುತ್ತಾ ತಯಾರಿಸಲಾಗಿದೆ ಪೈಕ್ಲೋಮ್. ಇದೊಂದು ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಆಗಿದೆ. ಇದು ಬಿಳಿ ನೊಣದ ಜೀವನ ಕ್ರಮದ ಪ್ರತಿ ಹಂತದಲ್ಲೂ ಪ್ರಭಾವ ಬೀರುತ್ತದೆ. ಪೈಕ್ಲೋಮ್ ಟ್ರಾನ್ಸ್ಲ್ಯಾಮಿನಾರ್ ಆಕ್ಷನ್ ಮತ್ತು ಸಿಸ್ಟಮಿಕ್ ಎರಡೂ ಬಗೆಯಲ್ಲಿ ಕೆಲಸ ಮಾಡುತ್ತದೆ. ಇದನ್ನು ಎಲೆಗಳ ಮೇಲ್ಮೈಯ ಮೇಲೆ ಸಿಂಪಡಿಸಲಾದಾಗ ಪೈಕ್ಲೋಮ್ ಟ್ರಾನ್ಸ್ಲ್ಯಾಮಿನಾರ್ ಆಕ್ಷನ್ ಮೂಲಕ ಕೆಳಭಾಗದವರೆಗೆ ತಲುಪುತ್ತದೆ. ಅಲ್ಲಿಯೇ ಎಲ್ಲ ರಸ ಹೀರುವ ಕೀಟಗಳು ವಾಸಿಸುತ್ತವೆ. ಅಲ್ಲಿ ತಲುಪಿ ಇದು ಬಿಳಿ ನೊಣಗಳ ಜೀವನ ಕ್ರಮದ ಎಲ್ಲ ಹಂತಗಳ ಮೇಲೂ ಪ್ರಭಾವ ಬೀರಿ ಅವನ್ನು ನಾಶಗೊಳಿಸುತ್ತದೆ. ಇದು ಸಿಸ್ಟಮಿಕ್ ಆಕ್ಷನ್ ಮೂಲಕವೂ ಕೆಲಸ ಮಾಡುವುದರಿಂದಾಗಿ ಇದು ಇಡೀ ಸಸ್ಯದಲ್ಲೆಲ್ಲ ಹರಡುತ್ತದೆ. ಜ್ಯಾಸಿಡ್ ಮತ್ತು ಆಫಿಡ್ ಎಲೆಗಳಿಂದ ರಸ ಹೀರಿದಾಗ ಇದು ಅವನ್ನು ನಾಶ ಮಾಡಿಬಿಡುತ್ತದೆ. ಇದಂತೂ ತುಂಬಾ ಲಾಭದಾಯಕ, ಆದರೆ ಇದನ್ನು ಬಳಸುವ ಸಮಯ ಯಾವುದು? ಉತ್ತಮ ಕಂಟ್ರೋಲ್ಗಾಗಿ ಪೈಕ್ಲೋಮ್ನ ಸ್ಪ್ರೇ ರಸ ಹೀರುವ ಕೀಟಗಳು ಕಾಣಿಸಿದ ಪ್ರಾರಂಭಿಕ ಹಂತದಲ್ಲೇ ಮಾಡಬೇಕು. ಇದರ ಬಳಕೆಯ ಪ್ರಮಾಣ ಎಷ್ಟಿರಬೇಕು? ಇದು ಯಾವ ಬೆಳೆಯ ಮೇಲೆ ಬಳಸಲಾಗುತ್ತಿದೆ ಅನ್ನುವುದರ ಮೇಲೆ ಅವಲಂಬಿಸಿದೆ. ಹತ್ತಿ ಬೆಳೆಯ ಮೇಲೆ ಪ್ರತಿ ಎಕರೆಗೆ 500-600 ಮಿಲಿಲೀಟರ್ ಪೈಕ್ಲೋಮ್ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿ ಮತ್ತು ಬದನೆ ಬೆಳೆಯಲ್ಲಿ 500 ಮಿಲಿಲೀಟರ್ ಪ್ರತಿ ಎಕರೆಗೆ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಬೆಳೆ ಮೇಲೆ ಇದ್ರ ಯಾವುದೇ ಅಡ್ಡ ಪರಿಣಾಮ ಇಲ್ಲ ತಾನೆ? ಖಂಡಿತ ಇಲ್ಲ.
ನಿಜ ಅಂದ್ರೆ ಇದು ನಿಮ್ಮ ಬೆಳೆಯನ್ನು ಕೀಟ ಮುಕ್ತಗೊಳಿಸಿದಾಗ ಬೆಳೆಯ ಎಲೆಗಳು ದ್ಯುತಿ ಸಂಶ್ಲೇಷಣೆಯನ್ನು ಇನ್ನೂ ಚೆನ್ನಾಗಿ ಮಾಡುತ್ತವೆ ಆಗ ಬೆಳೆಯಾಗುತ್ತೆ ಸ್ವಸ್ಥ ಮತ್ತು ಸಮೃದ್ಧ ಇದು ನೆರವಾಗುತ್ತದೆ ಉತ್ತಮ ಇಳುವರಿ ಮತ್ತು ಉತ್ತಮ ಉತ್ಪಾದನೆಗಾಗಿ ಇದು ಅದ್ಭುತವಾದ ಕೀಟನಾಶಕ ನನ್ನ ಬೆಳೆಯಾಗುತ್ತೆ ರಸ ಹೀರುವ ಕೀಟಗಳಿಂದ ಮುಕ್ತ ಮತ್ತು ಸಮೃದ್ಧ ಇದೆ ಮತ್ತೆ ಸುಮಿಟೋಮೊ ಕೆಮಿಕಲ್ ಇಂಡಿಯಾದ ಪೈಕ್ಲೋಮ್ನ ಗ್ಯಾರಂಟಿ ಬೆಳೆಗೆ ಸಮೃದ್ಧಿ ತರುತ್ತೆ ರಸ ಹೀರುವ ಕೀಟಗಳನ್ನು ಕೊಲ್ಲುತ್ತೆ